ಇಂದು ನಡೆದಂತಹ ಪ್ರಾಧಿಕಾರದ ಸಭೆಯಲ್ಲಿ ತಮಿಳುನಾಡು ಕ್ಯಾತೆ ತೆಗೆದಿದೆ. ಬಾಕಿ ಉಳಿಸಿಕೊಂಡಂತಹ ನೀರಿಗಾಗಿ ತಮಿಳುನಾಡು ಬೇಡಿಕೆಯನ್ನ ಇಟ್ಟಿದೆ. 12 ಟಿಎಂಸಿ ಬ್ಯಾಕ್ಲಾಗ್ ನೀರನ್ನ ಹರಿಸಬೇಕು ಅಂತ ತಮಿಳುನಾಡು ಪಟ್ಟನ್ನ ಹಿಡಿದಿದೆ. ತಮಿಳುನಾಡು ವಾದಕ್ಕೆ ಕರ್ನಾಟಕದ ಅಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, 3000 ಕ್ಯೂಸೆಕ್ ನೀರನ್ನೇ ಬಿಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ತನ್ನ ವಾದವನ್ನ ಮಂಡಿಸಿದೆ. ಈ ವೇಳೆ ಮತ್ತೆ ತಮಿಳುನಾಡು ಮಧ್ಯಪ್ರವೇಶ ಮಾಡಿ ಕ್ಯಾತೆ ತೆಗೆದಿದೆ. ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಮುಂದಿಟ್ಟು ನೀರಿಗಾಗಿ ಮನವಿಯನ್ನ ಮಾಡಿದೆ. ಈ ಹಿಂದೆ ಕೊಟ್ಟಿರುವಂತಹ ಆದೇಶ ಏನಿತ್ತು, ಅದೇ ಆದೇಶವನ್ನ ಮುಂದೆ ಇಟ್ಟು 12 ಟಿಎಂಸಿ ನೀರು ಬಾಕಿ ಇದೆ ಅಂತ ಆ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದೆ. ಈ ವೇಳೆ ಸದ್ಯಕ್ಕೆ 3000 ಕ್ಯೂಸೆಕ್ ನೀರು ರಿಲೀಸ್ಗೆ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ. 12 ಟಿಎಂಸಿ ಬ್ಯಾಕ್ಲಾಗ್ ನೀರು ಸದ್ಯಕ್ಕೆ ಹರಿಸುವಂತಿಲ್ಲ ಅಂತ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಬಾಕಿ ನೀರಿಗಾಗಿ ಬಿಡುಗಡೆಗೆ ತಮಿಳುನಾಡು ಪಟ್ಟನ್ನು ಹಿಡಿದಿತ್ತು, ಖ್ಯಾತಿಯನ್ನು ತೆಗೆದಿತ್ತು. ಈಗೇನು ಹರಿಸಲಾಗ್ತಾ ಇದೆ 3000 ಕ್ಯೂಸೆಕ್ ನೀರು, ಅದಕ್ಕಿಂತ ಹೆಚ್ಚಿನ ನೀರನ್ನು ಹರಿಸಬೇಕು ಅಂತ ಬೇಡಿಕೆಯನ್ನು ಇಟ್ಟಿತ್ತು. ಇದೇ ಸಂದರ್ಭದಲ್ಲಿ ಬ್ಯಾಕ್ಲಾಗ್ ನೀರನ್ನು ಈಗಲೇ ಹರಿಸುವಂತಿಲ್ಲ ಅಂತ ಮತ್ತೊಂದೆಡೆಯಲ್ಲಿ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟಿದೆ. 12 ಟಿಎಂಸಿ ಬ್ಯಾಕ್ಲಾಗ್ ನೀರನ್ನು ಸದ್ಯಕ್ಕೆ ಹರಿಸುವಂತಿಲ್ಲ ಅಂತ ಸೂಚನೆಯನ್ನು ಕೊಟ್ಟಿದೆ.